ಸರ್ವೋದಯ ಶಿಕ್ಷಣ ಸಂಸ್ಥೆಗ ನವೋದಯ ತರಬೇತಿ ಶಾಲೆ ಚಿಕ್ಕೋಡಿ, ನವೋದಯ ಶಾಲೆಗೆ ಆಯ್ಕೆಯಾದ ಮಕ್ಕಳಾದ ಶಿವಂ ಕಲ್ಯಾಣಿ ಹಾಗೂ ಜ್ಯೋತಿ ಕೋಳಿಗೆ ಅಧ್ಯಕ್ಷರು ಅತಿಥಿಗಳು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಎಸ್ಎನ್ ಗುಡಮಿಸರ್ ಅವರು ಪ್ರಾಸ್ತಾವಿಕ ಮಾತನಾಡಿ, ಕಳೆದ 18 ವರ್ಷಗಳಿಂದ ನಾವು ನವೋದಯ ತರಬೇತಿಯನ್ನು ನೀಡ್ತಾ ಬಂದಿದ್ದೇವೆ. ಅಲ್ಲದೆ ಅನೇಕ ಮಕ್ಕಳು ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿ ತರಬೇತಿ ಸಂಸ್ಥೆಯ ಕೀರ್ತಿ ಉತ್ತುಂಗಕ್ಕೆ ಏರುವಂತೆ ಮಾಡಿದ್ದಾರೆ. ಸಮಾರಂಭದ ಅಧ್ಯಕ್ಷರಾದ ನ್ಯಾಯವಾದಿ ಎಸ್ಎಂ ಚೌಗಲ ಮಾತನಾಡಿ, ಮಕ್ಕಳಿಗೆ ನವೋದಯದಿಂದ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಇಂತಹ ಕೋಚಿಂಗ್ ಸೆಂಟರ್ಗಳು ಬೇಕು ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಬಂದ ಕೆಪಿ ದರಿಗೌಡರ, ಗೌರವಾಧ್ಯಕ್ಷರು ಅಖಿಲ ಕರ್ನಾಟಕ ನವೋದಯ ತರಬೇತುದಾರರ ಸಂಘ ಧಾರವಾಡ, ಇವರು ಮಕ್ಕಳಿಗೆ ಹೇಗೆ ಅಭ್ಯಾಸ ಮಾಡಬೇಕು, ನವೋದಯ ತರಬೇತಿಯಿಂದ ಆಗುವ ಲಾಭ ಹಾಗೂ ತರಬೇತಿ ಕೇಂದ್ರಗಳ ಅವಶ್ಯಕತೆ ಬಗ್ಗೆ ಹೇಳಿದರು. ನೀವು ನವೋದಯದಂತ 20-30 ಎಕರೆ ಜಮೀನು ಇರುವಂತ 400 meter ಟ್ರ್ಯಾಕ್ ಇರುವಂತ ಸಂಪೂರ್ಣ ಉಚಿತ ಇರುವಂತ ನ್ಯಾಷನಲ್ ಲೆವೆಲ್ ಟೀಚರ್ಸ್ ಇರುವಂತ ಅಂತ ಶಾಲೆಗೆ ಹೋಗ್ಬೇಕಾದ್ರೆ ಕನಿಷ್ಠ 2 lakh rupees ಖರ್ಚು ಮಾಡಬೇಕಾಗುತ್ತೆ ಪಾಲಕರ. ಈಗ ವಿದ್ಯಾರ್ಥಿಗಳ 6th, 7th, 8th, 9th, 10th, 11th, 12th, 7 into 2 lakh. ಎಸ್ ಕ್ಯಾನ್ ಎನಿಬಡಿ? 2 lakh ಗುಂಡ್ಲೆ 7 ವರ್ಷ ಕೆಟ್ಟು ಉಳಿತಾಯ ಮಾಡಿದ ಮೇಲೆ 13 lakh ಉಳಿತಾಯ ಮಾಡಿದಂತೆ. ಇಲ್ಲ 14 lakh ಪ್ಲಸ್ ಬಡ್ಡಿ ಹಿಡ್ಕೊಂಡ್ರೆ ಇಷ್ಟ ಉಳಿತಾಯ ಮಾಡಿದಂಗಾಯ್ತು. ಹೌದು, ಆ ಸಾಧನೆಗೆ ಏನ್ ಬೇಕು? ಪರಿಶ್ರಮ ಬೇಕು. ಏನ್ ತಾನೇ ಗುರುಮಿಸರ್ ಹೇಳು, ಎಲ್ಲರಿಗೂ ಕೆಲಸ ಕಲಿಸ್ತಿರ್ತೀವಿ, ಒಂದು ಮಗು ಹಿಡ್ಕೋತಿರ್ತೀವಿ, ಒಂದು ಮಗು
ಹಿಂಗ್ ಸೆಲೆಕ್ಟ್ ಆಗಿ ಹೋಗ್ಬೇಕಾದ್ರೂ ಪುಣ್ಯಜೀವಿಗಳು ಬೇಕು. ಹೌದು, ಈ ಹುಡುಗಿ ಬಹಳ ಸುಂದರ ಐತಿ, ಕಲರ್ಫುಲ್, ನಗು ಎಲ್ಲ, ಏನೆಲ್ಲ ಇರ್ಲಿಕ್ಕೆ ಕಾರಣ ಏನು? ಇಷ್ಟು ಸುಂದರ, ನಾನು ತಾಯಿ ಗರ್ಭದಿಂದ ಬಂದನಿ, ನನಗ್ಯಾಕೆ ಕಪ್ಪು ಬಣ್ಣ, ಈಕೆಗ್ಯಾಕೆ ಮುಂದು ಮೂಗ, ನನಗ್ಯಾಕೆ ಇಟ್ಟ ಮೂಗ ಅನ್ನುವಂಗಿಲ್ಲ. ಯಾರು ಹಿಂದಿನ ಜನ್ಮದಲ್ಲಿ ತಂದೆ ತಾಯಿಯ ಸೇವೆಯನ್ನು ಮಾಡಿರ್ತಾರೋ ಅವರು ಈ ಜನ್ಮದಲ್ಲಿ ಸುಂದರರಾಗಿ ಬರ್ತಾರೆ. ಯಾರು ದೀನದಲಿತರ ಸೇವೆಯನ್ನು ಮಾಡಿರ್ತಾರೋ ಅವರು ಈ ಜನ್ಮದಲ್ಲಿ ಅಧಿಕಾರದಲ್ಲಿ ಇರ್ತಾರೆ. ಯಾರು ಹಿಂದಿನ ಜನ್ಮದಲ್ಲಿ ದಾನ ಧರ್ಮ ಮಾಡಿರ್ತಾರೋ ಅವರು ಈ ಜನ್ಮದಲ್ಲಿ ಶ್ರೀಮಂತರಾಗಿರ್ತಾರೆ. ಅದಕ್ಕೆ ಯಾರನ್ನ ನೋಡಿ ಯಾರು ಕರ್ತಾರೆ, ಇದು ಸೆಲೆಕ್ಷನ್ ಆಗ್ಬೇಕಾದ್ರೆ ನೀವು ಎಲ್ಲರ ಜೊತೆನ ಕಲ್ತಿರ್ತೀರಿ, ಸ್ಪಷ್ಟವಾಗಿ ಓದಿರ್ತೀರಿ, ಎಲ್ಲ ಮಾಡಿರ್ತೀರಿ. ಎಲ್ಲ ಮಾಡಿದಾಗೂ ಸಹಿತ ಕೆಲವೊಂದು ಮಂದಿ ಪಾಸ್ ಆಗುದಿಲ್ಲ, ಕೆಲವೊಂದು ಮಂದಿ ಪಾಸ್ ಆಗ್ತಾರು. ಪಾಸ್ ಆದವ್ರನ್ನ ಗ್ರೇಟಾ, ನಾವು ಫೇಲ್ ಆದವರೆಲ್ಲ ಗ್ರೇಟ್ ಅಲ್ಲ ಕೇಳಿ ಅನ್ಬೇಡ್ರಿ. ಇಲ್ಲಿ ನಮ್ಮ ಗಿತ್ತೆ ಅವ್ರದಾರ ಗೊತ್ತೈತಿ, ಡಿ ಸಿ ಯಾರು ಮಾಧವ್ ಗಿತ್ತೆ ಅಂತೇಳಿ, ಅವ್ರು ಎಸ್ ಎಲ್ ಸಿ ಫೇಲ್ ಆಗಿದ್ರು, ಪಿ ಯು ಸಿ ಸೆಕೆಂಡ್ ಇಯರ್ ಒಂದು ಸಲ ಹೋಗಿಲ್ಲ, ಆದರೂ ಐ ಎ ಎಸ್ ಅದ, ಯು ಪಿ ಎಸ್ ಸಿ ಪರೀಕ್ಷೆ ಪಾಸ್ ಮಾಡಿ ಐ ಎ ಎಸ್ ಮಣ್ಣೊಬ್ರದ್ದು ಓದ್ದೆ ನಾನು, ಒಬ್ಬ ಎಸ್ ಎಲ್ ಸಿ ಫೇಲ್. ಒಂದು ಹುಡುಗಿ ನೈನ್ತ್ ಕನ್ನಡ ಸರ್ ಜೊತೆ ಜಗಳಾಡಿ ಕ್ವಿಟ್ ಮಾಡಿ ನಂತರ ಐ ಎ ಎಸ್ ಮಾಡಿ. ಆದ್ದರಿಂದ ಈ ಶಾಲಾ ಶಿಕ್ಷಣನ ಎಲ್ಲ ಪಡೆಯುತ್ತಲ್ಲ, ನೀವು ಮಾಡುವಂಥ ಪ್ರಯತ್ನ ಭಾಳ ದೊಡ್ಡದಿರ್ತದೆ. ಹಂಗಾದ್ರೆ ಫಿಫ್ತ್ ಸ್ಟ್ಯಾಂಡರ್ಡ್ ನವೋದಯ ಕೋಚಿಂಗ್ ಯಾಕೆ ಬೇಕು? ಬಹಳಷ್ಟು ಆಳವಾಗಿ ಹೇಳ್ತಾರೆ. ಎರಡರ ಬಗ್ಗೆ ಹಾರಿಜೆಂಟಲ್ ಮೇಲಿನಿಂದ ಕೆಳಕ್ಕೆ ಹೇಳ್ತೀರಿ, ರಿವರ್ಸ್ ಹೇಳ್ತೀರಿ, ಒಂಬತ್ತು ತೊಂಬತ್ತು, ಒಂಬತ್ತೊಂಬತ್ತು ಎಂಬತ್ತೊಂದು, ಒಂಬತ್ತೆಂಟು ಎಪ್ಪತ್ತೆರಡು, ಒಂಬತ್ತೇಳು ಅರವತ್ಮೂರು, ಒಂಬತ್ತಾರು ಐವತ್ನಾಲ್ಕು, ಒಂಬತ್ತೈದು ನಲವತ್ತೈದು, ಒಂಬತ್ನಾಲ್ಕು ಮೂವತ್ತಾರು, ಒಂಬತ್ಮೂರು ಇಪ್ಪತ್ತೇಳು, ಒಂಬತ್ತೆರಡು ಹದಿನೆಂಟು, ಒಂಬತ್ತೊಂದು ಒಂಬತ್ತು. ಹಾರಿಜೆಂಟಲ್ ವರ್ಟಿಕಲ್ ಆಯ್ತು, ಹಾರಿಜೆಂಟಲ್ ಹೇಳ್ತೀರಿ. ಎರಡು ಆರ್ಲೆ ಹನ್ನೆರಡು, ಮೂರು ಆರ್ಲೆ ಹದಿನೆಂಟು, ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು, ಐದು ಆರ್ಲೆ ಮೂವತ್ತು, ಆರು ಆರ್ಲೆ ಮೂವತ್ತಾರು, ಏಳು ಆರ್ಲೆ ನಲವತ್ತೆರಡು, ಎಂಟು ಆರ್ಲೆ ನಲವತ್ತೆಂಟು, ಒಂಬತ್ತು ಆರ್ಲೆ ಐವತ್ನಾಲ್ಕು, ಹತ್ತು ಆರ್ಲೆ ಆರು. ಹೆಂಗ್ ಬೇಕಾದಂಗೆ ಕೇಳಿದ್ರು ನಿಮಗ ಮಗ್ಗಿ ಸ್ಪಷ್ಟವಾಗಿ ಬರಬೇಕು. ಐದು ಮಾರ್ಕ್ಸ್ ಕೊಟ್ಟು ಏನ್ ಕೇಳ್ತಾರು? ಅರವತ್ತು ಯಾವ್ಯಾವ ಮಗ್ಗಿಯಾಗೈತಿ, ಅರವತ್ತರ ಅಪವರ್ತನಗಳು ಯಾವುವು? ಹೌದಲ್ಲ, ಅರವತ್ತಕ್ಕೆ ಎಷ್ಟು ಅಪವರ್ತನ ಅದಾವ? ಮಗ್ಗಿಗೆ ಹೆಲ್ಪ್ ಮಾಡ್ರೂ ಬರುತ್ತೆ. ಹೌದು, ದಿವಸಕ್ಕೆ ಐವತ್ತು ರೂಪಾಯಿದಂಗ ನಾಲ್ಕು ದಿವಸಕ್ಕೆ ಆಗುವ ಪಗಾರ ಎಷ್ಟ ಹೇಳ? ಎರಡ್ನೂರು ರೂಪಾಯಿ ಮುಗಿತು, ವ್ಯವಹಾರ ಜ್ಞಾನ ಬೆಳಿತೈತಿ. ಇಲ್ಲಿ ಎಲ್ಲ ಅಧ್ಯಯನವನ್ನ ನವೋದಯ ಕೋಚಿಂಗ್ ಕ್ಲಾಸ್ ದಾಗ ಏನ್ ಮಾಡ್ತಾರೋ ಎಲ್ಲ ಅಧ್ಯಯನವನ್ನ ಸ್ಪಷ್ಟೀಕರಿಸ್ತಾರೆ. ಒಂದು ಗೌರ್ಮೆಂಟ್ ಸ್ಕೂಲ್ನಾಗ, ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ನಾಗ ಭಿನ್ರಾಶಿ ಹೇಳಬೇಕಾಯ್ತು ಅಂತಂದ್ರ ನಿಮ್ಗ ಐದರಿಂದ ಆರು ಪಿರಿಯಡ್ ತಗೋತಾರೆ. ಒಂದು ದಶಮಾಂಶವನ್ನು ಕಲಿಸ್ಬೇಕಾಯ್ತು ಅಂತಂದ್ರ ಐದರಿಂದ ಆರು ಪಿರಿಯಡ್ನಾಗ. ಒಂದ್ ದಿವಸ ದಶಮಾಂಶ ಅಂದ್ರೆ ಏನ, ಅದ ಹೆಂಗ್ ಗೊತ್ತು? ಒಂದ್ ದಿವಸ ಅಧಿಕ, ಒಂದ್ ದಿವಸ ಗುಣೆ, ಒಂದ್ ದಿವಸ ಗುಂಡ್ಲೆ ಆಗ್ಲೆ, ಒಂದ್ ದಿವಸ ಗೋಡ್ಮಾಸ ಮಾಡಿ ಮುಗೀತು ಅಂತ. ಆದ್ರೆ ನಮ್ಮ ಕೋಚಿಂಗ್ ಕ್ಲಾಸಸ್ಗಳಲ್ಲಿ ನಾವು ಏನ್ ಮಾಡ್ತೀವಿ, ದಶಮಾಂಶವನ್ನು ಒಂದು ತಿಂಗಳು, ಭಿನ್ನ ರಾಶಿಯನ್ನು ಒಂದು ತಿಂಗಳು, ಈ ರೀತಿ ಗಣಿತವನ್ನ ನಿಮ್ಮ ಮನದಾಳದಲ್ಲಿ ಅಚ್ಚೊತ್ತಿದಂಗ ಕಲಿಸಿ ಅದನ್ನ ನೀವು ಟೆಂತ್ ತನಕ, ಏನ್ ಬೇರೆ ಇರುದಿಲ್ಲ, ಒಂದು ನೂರ ನಲವತ್ನಾಲ್ಕರ ವರ್ಗ ಮೂಲ ಎಷ್ಟು, ಹನ್ನೆರಡರ ವರ್ಗ ಎಷ್ಟು, ಇದನ್ನ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 144, ದೆನ್ ಎ ಈಸ್ ಈಕ್ವಲ್ ಟು ವಾಟ್, ಟೆಂತ್ ಒಂದು ಮಾರ್ಕ್ಸ್, ಇಲ್ಲ ಫಿಫ್ತ್ ಇದ್ದಾಗ ಗಟ್ಟಿಯಾಗಿರ್ತದೆ. ಹೌದು, ಇದನ್ನೆಲ್ಲ ಸ್ಪಷ್ಟೀಕರಿಸ್ತಾ ಇಲ್ಲಿ ಶಿಕ್ಷಕರು ಮತ್ತು ಮುಖ್ಯಸ್ಥರು ಇಲ್ಲಿ ಏನು ಮಾಡ್ತಿರ್ತಾರ ಅಂತಂದ್ರ ದಣಿವಿಲ್ದಂಗ ದುಡಿತಿರ್ತಾರ. ಅದಕ್ಕ ವಿದ್ಯಾರ್ಥಿಗಳ ಚಂದ ತಯಾರಾಗ್ತಾರೆ. ನಾನ
ಹದಿನೈದು ನಿಮಿಷದ ಮೂರು ಪಿರಿಯಡ್ನಾಗ ಬೇಕಾದಂತ ಮಗುವಿನ ಒಂದು ಹ್ಯಾಂಡ್ ರೈಟಿಂಗ್ ಶುದ್ಧ ಮಾಡೋದಂತಂದ್ರೆ ರೆಡಿ. ಅದು ಫಿಫ್ತ್ ಮಗು ಇರಬೇಕು, ಫೋರ್ತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏತ್ ತನಕ ಇರಬೇಕು, ನನ್ನ ಮಾತು ಕೇಳ್ತಿರ್ಬೇಕು. ಆ ಮಗು ಏನಾದರೂ ಅಕ್ಷರ ದುಂಡಗಾಗಲಿಲ್ಲ ಅಂತಂದ್ರೆ ಚಿಟ್ಕಿ ಹೊಡೆಯೋಕೊಳಗೆ ಹದಿನೈದು ನಿಮಿಷದ ಮೂರು ಪಿರಿಯಡ್ನಾಗ ಹ್ಯಾಂಡ್ ರೈಟಿಂಗ್ ರೆಡಿ ಮಾಡಿಬಿಡ್ತಾರೆ. ಹೀಗೆ ಎಲ್ಲ ನಮ್ಮ ಗುಡುಮಿ ಸರ್ ಹಿಡ್ಕೊಂತ ಎಲ್ಲ ಶಿಕ್ಷಕರಲ್ಲಿ ಒಂದೊಂದು ಕಲೆ ಇಲ್ಲಿ ಕರಗತ್ತಾಗಿರ್ತದೆ. ಆದ್ದರಿಂದ ಆ ವಿದ್ಯಾರ್ಥಿಗಳ ಚಂದ ತಯಾರಾಗ್ತಾರೆ. ಪಾಲಕರು ಕೊಡುವಂತ ಫೀಸ್ ಏನೇನೂ ಅಲ್ಲ. ನಮಗ ನಿನ್ನೆ ನಾವು ಸರ್ ಗದಗ್ ಹೋಗಿದ್ದು ಹೋಗ್ತಾ ಹೋಗ್ತಾ ಹೇಳ್ಕೋತ ಒಂದು ಜೋಕು ಹೇಳು. ಮೈಸೂರಾಗ ಒಂದು ಟಾಯ್ಲೆಟ್ ರೂಮ್ನಾಗ ಅತಿಥಿಗಳಾದ ಮಲ್ಲೇಶ ಲಿಂಬಿಗಿಡದ, ಡಾಕ್ಟರ್ ಸುರೇಶ್ ಹುಂಬರವಾಡಿ, ವಿರೂಪಾಕ್ಷ ಕವಟಗಿ, ಸುಭಾಷ್ ದಲಾಲ, ಎಸ್ ಎ ಮಾಳಿ ಉಪಸ್ಥಿತರಿದ್ದರು. ಶಿಕ್ಷಕಿ ಜ್ಯೋತಿ ಭಜಂತ್ರಿ ಕಾರ್ಯಕ್ರಮ ನಿರೂಪಿಸಿದರು. ಲಕ್ಷ್ಮೀ ಚೌಗಲ ಸ್ವಾಗತಿಸಿದರು. ಪ್ರಣಾಳಿ ತರಾಳ ವಂದಿಸಿದರು.